ಸ್ನೇಹಿತರೆ ಇದು ಜಗನ್ನಾಥಪುರಿಯಲ್ಲಿ ನಾವು ಒಂದು ವಿಶೇಷವಾದ ಸೇವೆಯನ್ನು ಮಾಡಿಸಿದ್ವಿ, ಅದು ಮಹಾನೈವೇದ್ಯ ಅಂತ ಹೇಳಿ. ಈ ಮಹಾನೈವೇದ್ಯದ ಪ್ರಸಾದ ಈಗ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ, ಜೊತೆಗೆ ಆ ಕ್ಷೇತ್ರದ ಎಲ್ಲ ವಿವರಗಳನ್ನು ಹೇಳ್ಕೊಡ್ತೀನಿ. ಆ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ನೀವು ಎಲ್ಲಿ ಇಳ್ಕೊಳ್ಬೇಕು, ಯಾವ ರೀತಿ ಹೋಗಬೇಕು, ಅಲ್ಲಿ ಯಾರನ್ನು ಭೇಟಿ ಆದರೆ ನಿಮಗೆ ಪೂಜೆ ಪುನಸ್ಕಾರ ಎಲ್ಲ ವಿವರವನ್ನು ತಿಳಿಸ್ಕೊಡ್ತಾರೆ. ಪೂರ್ಣ ವಿವರ ಜಗನ್ನಾಥಪುರಿಗೆ ಹೋಗುವವರಿಗೆ ಎಲ್ಲ ರೀತಿಯ ಒಂದು ವಿವರವನ್ನು ತಿಳಿಸ್ಕೊಡ್ತೀನಿ ಅಂತ. ಜಗನ್ನಾಥಪುರಿಯಲ್ಲಿ ವಿಶೇಷ ಸೇವೆ ಅಂದರೆ ನೈವೇದ್ಯ ಸೇವೆನೇ. ಯಾಕಂದರೆ ವಿಷ್ಣು ದೇವರು ರಾಮೇಶ್ವರದಲ್ಲಿ ಸ್ನಾನವನ್ನು ಮಾಡಿ ಬದರಿಯಲ್ಲಿ ಧ್ಯಾನವನ್ನು ಮಾಡ್ತಾರಂತೆ. ಈ ಒಂದು ಜಗನ್ನಾಥಪುರಿಯಲ್ಲಿ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರಂತೆ, ಅಂದರೆ ಊಟವನ್ನು ಮಾಡಲಿಕ್ಕೆ ಅವರು ಈ ಒಂದು ಜಗನ್ನಾಥಪುರಿಗೆ ಬರ್ತಾರಂತೆ. ನಂತರ ಅಯೋಧ್ಯೆಯಲ್ಲಿ ವಿಶ್ರಾಮವನ್ನು ಪಡೀತಾರಂತೆ. ಈ ರೀತಿಯಾಗಿ ಅದಕ್ಕಾಗಿ ಇಲ್ಲಿಯ ನೈವೇದ್ಯಕ್ಕೆ ವಿಶೇಷವಾಗಿರುವಂಥ ಒಂದು ಮಹತ್ವ ಅದ. ಇನ್ನು ಈ ನೈವೇದ್ಯದ ಪ್ರಸಾದ ನೀವು ಎಷ್ಟು ದಿವಸ ಇಟ್ಟು ಕೆಡೋದಿಲ್ಲ ಅಂತೆ. ಪ್ರಸಾದದಲ್ಲಿ ಒಂದು ವಿಶೇಷವಾಗಿರುವಂಥ ರುಚಿ ಅದ, ಅದರ ಹಿನ್ನೆಲೆ ಏನು ಹೇಳ್ತೇನೆ ಕೇಳ್ರಿ. ಯಶೋಧಾದೇವಿ ಕೃಷ್ಣನಿಗೆ ದಿನಕ್ಕೆ 8 ಬಾರಿ ಊಟವನ್ನು ಮಾಡಿಸ್ತಿದ್ಲಂತೆ. ಬೇಕಾದರೆ ಒಂದು ಸಲ ವಿಪರೀತ ಮಳೆ ಆಗಿ ಜನರಿಗೆಲ್ಲ ತೊಂದರೆ ಆಗ್ಬಿಡ್ತಂತೆ. ಆಗ ಶ್ರೀಕೃಷ್ಣ ದೇವರು 7 ದಿನ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಜನರ ರಕ್ಷಣೆಯನ್ನು ಮಾಡಿದ್ರಂತೆ. ಆ ಸಮಯದಲ್ಲಿ ಅವರು ಊಟವನ್ನು ಮಾಡಲಿಲ್ಲ, ಆದರೆ ಉಪವಾಸವಾಗಿದ್ರಂತೆ. ಅದಕ್ಕಾಗಿ ಯಶೋಧಾದೇವಿ ಮಳೆ ನಿಂತ ಮೇಲೆ 8ನೇ ದಿವಸ ಆ ಗೋವರ್ಧನ ಪರ್ವತವನ್ನು ಕೆಳಗಿಳಿಸಿ ಬಂದ ಕೃಷ್ಣನಿಗೆ 56 ಬಗೆಯ ಅಡುಗೆಯನ್ನು ಮಾಡಿ ಹಾಕಿದ್ಲಂತೆ. 7×8=56. ಅದಕ್ಕಾಗಿ ಇವತ್ತಿಗೂ ಕೂಡ ಅಲ್ಲಿ 56 ಭೋಗ್ ಅಂಥೇಳಿ 56 ಬಗೆಯ ವಿಶೇಷ ಅಡುಗೆ ನೈವೇದ್ಯ ಪ್ರತಿನಿತ್ಯವಾಗಿ ಮಾಡಿ ನೈವೇದ್ಯವನ್ನು ತೋರಿಸ್ತಾರೆ. ಒಂದು ಸಲ ಅಲ್ಲ, 8 ಸಲ ನೈವೇದ್ಯ ಇಲ್ಲಿ ಪ್ರತಿನಿತ್ಯವಾಗಿ ಆಗ್ತದ. ಅಷ್ಟೇ ಅಲ್ಲ, ಇಲ್ಲಿ ಮಾಡುವಂಥ ವಿವಿಧ ತರಹದ ಅನ್ನಗಳಾಗಿರ್ಬೋದು ಮತ್ತು ತರಕಾರಿಗಳಾಗಿರ್ಬೋದು ಎಷ್ಟು ರುಚಿಯಾಗಿರ್ತದೆ ಅಂದರೆ ಮಹಾಪ್ರಸಾದ ನಮಗೂ ಕೂಡ ಸಿಕ್ತು. ನಿಜವಾಗಿಯೂ ಅಷ್ಟು ರುಚಿಯಾಗಿರುವಂಥ ಪ್ರಸಾದ ನಾನು ಎಲ್ಲೂ ತಿಂದಿರಲಿಲ್ಲ. ವಿಶೇಷವಾಗಿ ಇಲ್ಲಿ ಗಡಿಗೆಯಲ್ಲಿ ಅಡುಗೆಯನ್ನು ಮಾಡ್ತಾರೆ. ಒಂದು ಸಲ ಅಡುಗೆ ಮಾಡಿ ನೈವೇದ್ಯ ಮಾಡಿದ ಮೇಲೆ ಮತ್ತೆ ಆ ಗಡಿಗೆಯನ್ನು ಉಪಯೋಗಿಸೋದಿಲ್ಲ. ಈ ರೀತಿಯಾಗಿ ಒಟ್ಟು ನೈವೇದ್ಯದ ಮಹಾಪ್ರಸಾದ ಇದು. ಅಡುಗೆ ಮನೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೆ ವಾಸ ಅದ ಅಂಥೇಳಿ ಅಲ್ಲಿ ಯಾವಾಗಲೂ ಗೆಜ್ಜೆ ಸಪ್ಪಳ ಕೇಳಿಸ್ತಿರ್ತದಂತ. ಅದಕ್ಕಾಗಿ ಈ ಅಡುಗೆಯಲ್ಲಿ ಅಷ್ಟು ರುಚಿ ಇರ್ತದೆ. ಈ ಅಡುಗೆ ಮನೆ 1 ಎಕರೆ ಅಷ್ಟು ದೊಡ್ಡದಾಗ್ಯದಂತ. ಅಷ್ಟು ದೊಡ್ಡ ಅಡುಗೆ ಮನೆಯಲ್ಲಿ 1000+ ಅಡುಗೆಯನ್ನು ಮಾಡ್ತಿರ್ತಾರೆ. ಇಲ್ಲಿ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಪ್ರತಿನಿತ್ಯ ಮಾಡುವ ನೈವೇದ್ಯದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಿಲ್ಲಂತೆ. ಒಂದು ಸ್ವಲ್ಪ ಉಪ್ಪು ಹೆಚ್ಚಾಯ್ತೋ, ಖಾರ ಕಡಿಮೆ, ಅದು ಯಾವುದೂ ಇಲ್ಲ. ಅದೇ ಒಂದೇ ರುಚಿ ಬರ್ತದೆ. ಮಾನವನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಈ ಜಗನ್ನಾಥಪುರಿಯ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತೆ. ಯಾಕಂದರೆ ಸಾಕ್ಷಾತ್ ಭಗವಂತನ ಸನ್ನಿಧಾನ ಅಲ್ಲಿರ್ತದಂತ. ಅದಕ್ಕಾಗಿ ಪ್ರತಿಯೊಬ್ಬರೂ ಯಾರಿಗೆ ಇಷ್ಟನೋ ಅವರೆಲ್ಲರೂ ಈ ಜಗನ್ನಾಥಪುರಿಗೆ ಹೋಗ್ಬರ್ರಿ. ಇನ್ನು ಈ ಜಗನ್ನಾಥಪುರಿಯಲ್ಲಿ ನಡೆಯುವಂಥ ಕೆಲವೊಂದು ಚಮತ್ಕಾರಗಳಿಗೆ ವಿಜ್ಞಾನಿಗಳಿಗೂ ಉತ್ತರ ಸಿಕ್ಕಿಲ್ಲಂತೆ. ಇಲ್ಲಿ ಅಡುಗೆ ಮನೆಯಲ್ಲಿ ನಡೆಯುವ ಚಮತ್ಕಾರ ಅಂದರೆ ಇವು ಒಂದೇ ಸಲ 7 ಗಡಿಗೆಯನ್ನು ಒಂದರ ಮೇಲಂತೆ ಒಂದು ಇಟ್ಟು ಅಡುಗೆಯನ್ನು ಮಾಡ್ತಾರೆ. ಮೊದಲೇದಾಗಿ ಮೇಲಿನ ಪೂರ್ಣ ಮೇಲಿನ ಗಡಿಗೆ ಅಡುಗೆ ಬೆಂದಿರ್ತದಂತ. ಕೊನೆಯದಾಗಿ ಆ ಒಲೆಯ ಮೇಲಿಟ್ಟಂಥ ಗಡಿಗೆಯಲ್ಲಿ ಅಡುಗೆ ಬೇಯ್ತದಂತೆ. ಇದುವರೆಗೂ ಅದು ಹೇಗೆ ಅನ್ನೋದು ಯಾರಿಗೂ ಅರ್ಥವಾಗಿಲ್ಲ. ಇಲ್ಲಿ ಬಂದಾಗ ನೀವು ಪ್ರಸಾದವನ್ನು ಸ್ವಲ್ಪ ಪ್ರಸಾದವನ್ನು ತಿಂದು ನೋಡ್ರಿ, ನಿಮಗೆ ಇಷ್ಟು ರುಚಿಯಾದ ಪ್ರಸಾದ ಎಲ್ಲೂ ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ವಿಶೇಷತೆ ಇರ್ತದೆ ಇಲ್ಲಿಯ ಪ್ರಸಾದದಲ್ಲಿ. ಇನ್ನು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಚಮತ್ಕಾರಗಳು ನಡೀತದೆ, ಅದು ತೋರಿಸ್ತೀನಿ ಬರ್ರಿ. ಇದು ದೇವಸ್ಥಾನದ ಮಾರ್ಗ. ಈ ರೀತಿಯಾಗಿ ನಾವು ದೇವಸ್ಥಾನ ಹತ್ತಿರ ಬಂದಾಗ ವಿಪರೀತ ಗದ್ದಲ ಇತ್ತು. ಎಷ್ಟು ಗದ್ದಲ ಅಂದರೆ 1000+ ಪಾಳೆಯಲ್ಲಿ ನಿಂತಿದ್ರು. ವಿಶೇಷವಾಗಿ ನಮಗೆ ಒಂದು ಪಾಸ್ ಇದ್ದಿದ್ದರಿಂದ ನಮ್ಮನ್ನು ಬೇಗನೆ ಒಳಗೆ ಬಿಟ್ಟರು. ಇದು ದೇವಸ್ಥಾನದ ಮೇನ್ ಡೋರ್ ಅಂತ ಹೇಳ್ತೀವಿ. ಇಲ್ಲೊಂದು ಡೋರ್ ಅದ, ಅಲ್ಲಿ ದಾಟಿ ಒಳಗೆ ಹೋಗಬೇಕು. ಇದು ಜಗನ್ನಾಥಪುರಿ ದೇವಸ್ಥಾನದಲ್ಲಿರುವಂಥ ದೇವಸ್ಥಾನದ ಗೋಪುರ ಅಂತ ಹೇಳ್ತೇವೆ. ಇನ್ನು ಇದು ಗರುಡಗಂಬ ಅಂಥೇಳಿ ಬಾಗಿಲಲ್ಲಿ ಜಗನ್ಮಾತೆಯ ದರ್ಶನ ಆಗ್ತದೆ ಅಲ್ಲಿ.
ದೇವಸ್ಥಾನದಲ್ಲ ಗೋಪುರದಲ್ಲಿರುವಂತಹ ವಿಶೇಷತೆ ಅಂದರೆ ಸುದರ್ಶನ ಚಕ್ರ. ಮೇಲೆ ಗೋಪುರದ ಮೇಲೆ ಕಾಣುತ್ತಿರುವಂತಹ ಸುದರ್ಶನ ಚಕ್ರ 20 ಅಡಿ ಎತ್ತರ ಮತ್ತು 1 ಟನ್ ತೂಕವನ್ನು ಹೊಂದಿದೆ. ಅಷ್ಟೇ ಅಲ್ಲ, ಪುರಿ ನಗರದಲ್ಲಿ ನಾವು ನಿಂತು ಎಲ್ಲೇ ನಿಂತು ನೋಡಿದರೂ ಸಹ ಈ ಒಂದು ಚಕ್ರ ನಮ್ಗೆ ಕಾಣಿಸ್ತದೆ. ಅಷ್ಟೇ ಅಲ್ಲ, ಈ ಚಕ್ರವನ್ನು ನಾವು ಎಲ್ಲೇ ನಿಂತು ನೋಡಿದರೂ ಅದರ ಮುಖ ನಮ್ಮಡೆಗೆ ಇರ್ತದೆ. ಅಂದರೆ ಅಡ್ಡ ಉದ್ದ ಈ ರೀತಿ ಕಾಣೋದಿಲ್ಲ, ಇಡೀ ಚಕ್ರದ ಮುಖ ನಮ್ಮ ಕಡೆನೇ ಇರುವಂತೆ ಕಾಣಿಸ್ತದೆ. ಅದು ನಾನು ಕೂಡ ಗಮನಿಸಿದೆ, ನನಗೆ ಕೂಡ ಆಶ್ಚರ್ಯ ಆಯಿತು. ಈ ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿಗಳಾಗಿರ್ಬೋದು, ಕೀಟಗಳು, ವಿಮಾನಗಳು ಇದರ ಮೇಲೆ ಹಾರೋದಿಲ್ಲ ಅಂತೆ. ಯಾಕಂದರೆ ಅದಕ್ಕೊಂದು ವಿಶೇಷವಾದ ಶಕ್ತಿ ಅದ ಅಂಥೇಳಿ ಅಲ್ಲಿ ದೇವಸ್ಥಾನದಲ್ಲಿ ಹೇಳ್ತಾರೆ. ಇನ್ನು ನಾವು ಎಷ್ಟು ರಣರಣ ಬಿಸಿಲಲ್ಲಿ ಹೋಗಿದ್ವಿ ಕೂಡ, ಆದರೆ ಆ ದೇವಸ್ಥಾನದ ನೆರಳು ಯಾವ ಕಡೆಯೂ ಬಿದ್ದಿರಲಿಲ್ಲ. ಇದೊಂದು ಆ ದೇವಸ್ಥಾನದ ವಿಶೇಷವಾಗಿರುವಂಥ ಶಕ್ತಿ. ಹೊರಗಡೆ ದೇವಸ್ಥಾನದ ಹೊರಗಡೆ ಭಾಳನೇ ಗದ್ದಲ ಇತ್ತು, ಸಾವಿರಾರು ಮಂದಿ ಇದ್ದರು. ಆದರೆ ನಾವು ಗರ್ಭಗುಡಿ ಒಳಗೆ ಹೋದ ತಕ್ಷಣ ಎಲ್ಲ ಶಾಂತ ರೀತಿಯೊಳಗೆ ಇದ್ದಂಗಿತ್ತು. ಇನ್ನು ನಾವು ಆ ದಿನ ವಿಶೇಷ ಅಂದರೆ ಆ ಬಾವುಟವನ್ನು ಬದಲಿಸ್ದನ್ನು ನೋಡೋದಿತ್ತು ನಮಗೆ. ಹೀಗಾಗಿ ಸಂಜೆ 5 ಗಂಟೆಗೆ ನಾವು ಆ ಬಾವುಟವನ್ನು ಬದಲಿಸ್ದನ್ನು ನೋಡ್ಲಿಕ್ಕೆ ಹೋಗಿದ್ವಿ. ನಮಗಂತೂ ಮೈ ಜುಮ್ಮಂತು, ಯಾಕಂದ್ರೆ ಈ ದೇವಾಲಯದಲ್ಲಿ ಪ್ರತಿದಿನ ಅರ್ಚಕರು ಈ ಕೆಲಸವನ್ನು ಮಾಡ್ತಾರಂತೆ. 45 ಮಹಡಿಗಳನ್ನು ಹತ್ತಿ, ಅಂದರೆ 1000 ಅಡಿ ಎತ್ತರದಲ್ಲಿರುವ ಗೋಪುರಗಳನ್ನು ಹತ್ತಿ ಬಾವುಟಗಳನ್ನು ಬದಲಿಸ್ತಾರೆ. ಈ ಆಚರಣೆ 1800 ವರ್ಷಗಳಿಂದ ನಡೆದುಕೊಂಡು ಬಂದದಂತ ಈ ಆಚರಣೆ. ಅದಕ್ಕಾಗಿ ಅಕಸ್ಮಾತ್ ಏನಾದರೂ ಮರೆತರೆ 18 ವರ್ಷಗಳ ಕಾಲ ದೇವಾಲಯವನ್ನು ಮುಚ್ಚಬೇಕಾಗ್ತದಂತ. ಅದಕ್ಕಾಗಿ ಪ್ರತಿನಿತ್ಯವಾಗಿ ಅರ್ಚಕರೇ ಈ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ವಿಶೇಷತೆಯನ್ನು ಗುರುತಿಸಿದೆ, ಆ ಬಾವುಟವನ್ನು ಬದಲಿಸುವಾಗ ಗರುಡ ದೇವರು ಆ ಒಂದು ಗೋಪುರಕ್ಕೆ ಪೂರ್ಣ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಅಂತ ಕೇಳಿದ್ದೆ ನಾನು. ಆದರೆ ಒಂದು ಗರುಡ ಮಾತ್ರ ಬಂದು ಪೂರ್ಣ ಅವರ ಬಾವುಟವನ್ನು ಬದಲಿಸುವವರೆಗೂ ಪ್ರದಕ್ಷಿಣೆಯನ್ನು ಹಾಕ್ತಾ ಇತ್ತು. ಅದು ಕಣ್ಣಾರೆ ಕಂಡಂಥ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಗಾಳಿಯ ವಿರುದ್ಧ ಈ ಒಂದು ಧ್ವಜ ಹಾರ್ತಿರ್ತದೆ ಅಂತ ಹೇಳ್ತಾರೆ, ಅದು ಖಂಡಿತವಾಗಿಯೂ ಸತ್ಯ. ಯಾಕಂದರೆ ನಾವು ಅಲ್ಲಿ ಕೂತಾಗ ನಮ್ಮ ಒಂದು ಕೂದಲು ಕೂಡ ಈ ಕಡೆ ದಿಕ್ಕಿಗೆ ಹಾರ್ತಾ ಇದ್ದರೆ ಬಾವುಟ ವಿರುದ್ಧ ದಿಕ್ಕಿಗೆ ಹಾರ್ತಾ ಇತ್ತು. ಅಲ್ಲಿ ಅಂದರೆ ಸಮುದ್ರದ ಗಾಳಿ ಏನು ಬರ್ತದಲ್ಲ, ಆ ವಿರುದ್ಧ ದಿಕ್ಕಿಗೆ ಈ ಬಾವುಟ ಹಾರ್ತಾ ಇರ್ತದೆ. ಅದೊಂದು ವಿಶೇಷ ಅಲ್ಲಿ ಭಗವಂತನ ಸಾನ್ನಿಧ್ಯ ಅದ ಅನ್ನೋದು ಪ್ರಸ್ತುತಪಡಿಸ್ತಾನೆ ಭಗವಂತ. ಬರೀನು ಭಗವಂತನ ಒಂದು ಮಹಾಮಂಗಳಾರತಿ ನಡೀತಾ ಇದೆ, ಅಲ್ಲಿ ಭಗವಂತನ ದರ್ಶನವನ್ನು ಮಾಡಿಕೊಳ್ಳೋಣ. ಈ ಒಂದು ಮಂಗಳಾರತಿ ನೋಡಬೇಕು ಅಂದರೆ ವಿಶೇಷವಾಗಿ ನಾವು ಪುಣ್ಯವನ್ನು ಮಾಡಿರಬೇಕಂತೆ. ಅಂತಹ ಒಂದು ಪುಣ್ಯ ನಮಗೂ ಕೂಡ ನಿಮಗೂ ಕೂಡ ಈಗ ಸಿಗ್ತಾ ಇದೆ. ಯಾಕೆಂದರೆ ಭಗವಂತನ ಕೆಲವು ಪುಣ್ಯಕ್ಷೇತ್ರಗಳು ಮೋಕ್ಷವನ್ನು ಕರುಣಿಸ್ತದಂತ. ಅದರಲ್ಲಿ ಈ 4 ಧಾಮಗಳು ಅಂತ ಹೇಳ್ತೀವಿ, ಒಂದು ಬದ್ರಿನಾಥ, 2ನೇದ್ದು ದ್ವಾರಕ, 3ನೇದ್ದು ಪುರಿ ಮತ್ತು 4ನೇದ್ದು ರಾಮೇಶ್ವರ. ಅಂದರೆ ಸತ್ಯಯುಗದ ಬದ್ರಿನಾಥ, ಉತ್ತರಾಖಂಡದಲ್ಲಿ ತ್ರೇತ್ರಾಯುಗದ ಧಾಮ ರಾಮೇಶ್ವರ, ಅದು ತಮಿಳುನಾಡಿನಲ್ಲಿದೆ. ದ್ವಾಪರ ಯುಗದ ಧಾಮ ದ್ವಾರಕ ಗುಜರಾತ್ನಲ್ಲಿದೆ. ಈಗ ಕಲಿಯುಗದಲ್ಲಿ ಜಗನ್ನಾಥಪುರಿ ಒಡಿಶಾದಲ್ಲಿದೆ. ಇವು ಭಗವಂತ ಮೋಕ್ಷವನ್ನು ಕರುಣಿಸುವಂಥ ಪ್ರಮುಖ ಸ್ಥಾನಗಳು ಅಂತ ಹೇಳಿ. ಇಲ್ಲಿ ದರ್ಶನವನ್ನು ಮಾಡೋದ್ರಿಂದ ನಮ್ಮ ಪಾಪಗಳನ್ನೆಲ್ಲ ಕಳ್ಕೊಳ್ತೇವೆ ಅಂಥೇಳಿ ಇಲ್ಲಿ ವಿಶೇಷವಾಗಿ ಮಂಗಳಾರತಿಗೆ ಒಂದು ಮಹತ್ವದ ಜಗನ್ನಾಥಪುರಿಯ ಭಗವಂತನ ಕಣ್ಣಾರೆ ನೋಡುವುದೇ ಒಂದು ಭಾಗ್ಯ ಅಂತ ಹೇಳ್ತಾರೆ ಪುರಾಣಗಳಲ್ಲಿ. ಹೇಳ್ತದ ಈ ಅಂದರೆ ಈ ಜಗನ್ನಾಥಪುರಿಯ ಒಂದು ದರ್ಶನ ಆಗಬೇಕಾದ್ರೆ ಭಾಗ್ಯ ಕೂಡಿ ಬರಬೇಕು. ಬರೀ ಹಣ ಇದ್ದರೆ ಮಾತ್ರ ನಾವು ಯಾತ್ರೆಯನ್ನು ಮಾಡ್ತೀವಿ ಅಂತಲ್ಲ, ನಮಗೆ ಭಾಗ್ಯ ಕೂಡಿ ಬಂದರೆ ಅಂದರೆ ನಾವು ಮಾಡಿದಂಥ ಧರ್ಮ ಕರ್ಮಗಳ ಸಂಯೋಗದಿಂದ ಈ ಭಗವಂತನ ದರ್ಶನ ಆಗ್ತದೆ, ಅದು ಕಲಿಯುಗದಲ್ಲಿ ಅಂಥೇಳಿ. ಇನ್ನು ಜಗನ್ನಾಥಪುರಿಯ ಭಗವಂತನ ಇಲ್ಲಿ ಬಂದು ನೆಲೆಸಿದ್ದಕ್ಕೆ ಒಂದು ವಿಶೇಷವಾದ ಕಥೆ ಅದ, ಅದನ್ನು ಹೇಳ್ತೀನಿ ಬರ್ರಿ. ಜಗನ್ನಾಥಪುರಿಯ ದೇವಸ್ಥಾನದಲ್ಲಿ ಬಲರಾಮ, ಸುಭದ್ರ ಮತ್ತು ಕೃಷ್ಣನ ಮೂರ್ತಿ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಈ ಮೂರ್ತಿಗಳು ವಿಶೇಷವಾಗಿ ಕಟ್ಟಿಗೆಯಿಂದ ಮಾಡಿದ್ದು ಅಂಥೇಳಿ ಅದಕ್ಕೊಂದು ಕಥೆ ಅದ ಹೇಳ್ತೀನಿ. ದೇವಸ್ಥಾನವನ್ನು ಕಟ್ಟಿದ್ದು ಇಂದ್ರದ್ಯುಮ್ನ ಎಂಬುವ ರಾಜ, ಅವನು ಅತ್ಯಂತ ಕೃಷ್ಣನ ಭಕ್ತನಾಗಿರ್ತಾನಂತೆ. ಇವನ ತಂದೆ ಮಾಳವ ರಾಜಭರ್ತ, ತಾಯಿ ಸುನಂದ. ದೈವಭಕ್ತಿಗಳಿಂದ ಕೂಡಿದಂಥ ಈ ರಾಜ ಇಂದ್ರದ್ಯುಮ್ನ ರಾಜ
ಪ್ರಜೆಗಳಿಗೆ ತನ್ನ ಮಕ್ಕಳಂತೆ ನೋಡ್ಕೊಳ್ತಿರ್ತಾನೆ. ಕೃಷ್ಣನ ಭಕ್ತನಾದಂತ ಇಂದ್ರದ್ಯುಮ್ನನಿಗೆ ಒಂದು ಹೊಸ ಸುದ್ದಿ ತಿಳಿತದ. ಸಹ್ಯಾದ್ರಿ ಪರ್ವತಗಳ ಒಂದು ಸಮೀಪ ನೀಲಾಚಲ ಅನ್ನುವ ಪ್ರದೇಶದಲ್ಲಿ ವಿಶ್ವವಾಸು ಎಂಬ ಬೇಡ ಇದ್ದಾನೆ. ಅವನು ಅತ್ಯಂತ ಕೃಷ್ಣನ ಭಕ್ತಿಯಿಂದ ಆರಾಧನೆ ಮಾಡ್ತಾನೆ. ಆತನ ಬಳಿ ಒಂದು ವಿಶೇಷವಾದ ಕೃಷ್ಣನ ವಿಗ್ರಹ ಇದೆ. ಅದನ್ನು ನೀಲಮಾಧವ ಅಂತ ಕರೀತಾರೆ. ಆ ಕೃಷ್ಣನ ಅವನು ಪರಮಭಕ್ತ ಅಂಥೇಳಿ ಇಂದ್ರದ್ಯುಮ್ನನಿಗೆ ಹೇಳ್ತಾರೆ. ಆಗ ಇಂದ್ರದ್ಯುಮ್ನನಿಗೆ ಸ್ವಲ್ಪ ಅಸೂಯೆ ಕೂಡ ಆಗ್ತದೆ. ಯಾಕಂದರೆ ಕೃಷ್ಣನ ಪರಮಭಕ್ತ ನಾವೊಬ್ಬನೇ ಅಂಥೇಳಿ ಅವನು ತಿಳಿದಿರ್ತಾನೆ. ಈಗ ಇವನು ಕೂಡ ಕೃಷ್ಣನ ಪರಮಭಕ್ತ ಆಗಿದ್ದಕ್ಕೆ ಅವನು ನಾನು ಆ ನೀಲಮಾಧವನನ್ನು ನೋಡಬೇಕು ಅಂಥೇಳಿ ಚಿಂತೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ನೀಲಮಾಧವ ಅಂದರೆ ಯಾರು ಅಂತ ಹೇಳಿ ಪ್ರಶ್ನೆ ಬಂದಾಗ, ನೀಲಮಾಧವ ಅಂದರೆ ಕೃಷ್ಣ ತನ್ನ ಯುಗವನ್ನು ಮುಗಿಸಿ ಭೌತಿಕ ಶರೀರ ಅಂತ ಹೇಳ್ತೀವಿ. ಈಗ ನಾವು ಶರೀರವನ್ನು ಬಿಟ್ಟು ಹೇಗೆ ನಮ್ಮ ಒಂದು ಆತ್ಮ ಬೇರೆ ಆಗ್ತದೋ ಅದೇ ರೀತಿಯಾಗಿ ಕೃಷ್ಣ ತನ್ನ ಭೌತಿಕ ಶರೀರವನ್ನು ಬಿಟ್ಟು ವೈಕುಂಠಕ್ಕೆ ಹೋಗ್ತಾನೆ. ಆಗ ಪಾಂಡವರು ಯಾದವರು ಆ ಒಂದು ಬಿಟ್ಟು ಹೋದಂಥ ಶರೀರಕ್ಕೆ ಅಗ್ನಿ ಸ್ಪರ್ಶ ಮಾಡ್ತಾರೆ. ಅಗ್ನಿ ಸ್ಪರ್ಶವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಜರ ಅನ್ನುವ ಒಬ್ಬ ಬೇಡರವ ಅಂತ ಹೇಳ್ತೀವಿ, ಅಂದರೆ ಕೃಷ್ಣನಿಗೆ ಅವನು ಬಾಣವನ್ನು ಬಿಟ್ಟಿರ್ತಾನೆ. ನೀರಿ ಕುಡಿಲಿಕ್ಕೆ ಬಂದಿದ ಜಿಂಕೆ ಅಂತ ತಿಳಿದು ಗೊತ್ತಿಲ್ಲದೆ ಬಾಣವನ್ನು ಬಿಟ್ಬಿಟ್ಟಿರ್ತಾನೆ. ಅದು ಕೃಷ್ಣನ ಕಾಲಿಗೆ ತಗುಲಿ ಕೃಷ್ಣ ತನ್ನ ಶರೀರವನ್ನು ಬಿಟ್ಟಿರ್ತಾನೆ. ಅಲ್ಲಿಗೆ ಕೃಷ್ಣನ ಅವತಾರ ಮುಗೀತು ಅಂಥೇಳಿ ಆ ಕೃಷ್ಣನ ಒಂದು ದೇಹಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಜರ ಅನ್ನುವ ಬೇಡರವ ಕೂಡ ಅಲ್ಲಿಯೇ ನಿಂತಿರ್ತಾನೆ. ಅಗ್ನಿ ಸ್ಪರ್ಶವನ್ನು ಮಾಡಿ ಎಲ್ಲರೂ ಹೊರಟು ಹೋದ್ಮೇಲೆ ಅಲ್ಲಿ ಅಗ್ನಿ ಆರಿದ ನಂತರ ಪ್ರಕಾಶಮಾನವಾಗಿರುವಂಥ ಒಂದು ವಸ್ತು ಅಲ್ಲಿ ಕಾಣಿಸ್ತದ. ಅದನ್ನು ಜರ ತಂದು ಇಟ್ಕೊಂಡಿರ್ತಾನೆ. ಕೃಷ್ಣನ ಹೃದಯ ಅಂತ ಹೇಳಿ ಅದು ಒಂದು ಸಾಲಿಗ್ರಾಮ ರೂಪದಲ್ಲಿ ಅವನಿಗೆ ದೊರೆತಿರ್ತದ. ಉಳಿದ ಒಂದು ದೇಹದ ಭಸ್ಮ ಏನಿರ್ತದಲ್ಲ ಅಗ್ನಿ ಸ್ಪರ್ಶ ಆದಮೇಲೆ ಉಳಿದ ಭಸ್ಮ ಅದನ್ನು ಅಲ್ಲಿಯೇ ಸಮುದ್ರದಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ. ಆದರೆ ಜರನಿಗೆ ಮಾತ್ರ ಆ ನೀಲಿ ಬಣ್ಣದ ಸಾಲಿಗ್ರಾಮ ರೂಪದಲ್ಲಿರುವಂಥ ಕೃಷ್ಣನ ಹೃದಯ ಅಂತಲೇ ಹೇಳ್ತಾರೆ. ಅದು ಜರನಿಗೆ ಸಿಗ್ತದೆ. ಅದನ್ನು ತಂದು ಪೂಜೆಯನ್ನು ಮಾಡ್ತಾ ಇರ್ತಾನೆ. ಜರ ಅದನ್ನು ಕೃಷ್ಣನ ಒಂದು ರೂಪ ಅಂಥೇಳಿ ಅದನ್ನಿಟ್ಟು ಪೂಜೆಯನ್ನು ಮಾಡ್ತಿರ್ತಾನೆ. ಆಗ ಅವನಿಗೆ ಕೃಷ್ಣನ ಒಂದು ಧ್ವನಿ ಕೇಳಿಸ್ತದೆ. ಈ ನೀಲಿ ಕಲ್ಲನ್ನು ನೀಲಿ ಮಾಧವ ಅಂತ ತಿಳಿದು ನೀನು ದಿನಾ ಪೂಜೆಯನ್ನು ಮಾಡು ಅಂತ ಹೇಳ್ದಂಗೆ ಆಗ್ತದೆ. ಅದಕ್ಕಾಗಿ ಆ ಜರ ಆ ಒಂದು ನೀಲಿ ಕಲ್ಲನ್ನು ನೀಲಮಾಧವ ಅಂತ ಹೇಳಿ ಪೂಜೆಯನ್ನು ಮಾಡ್ತಿರ್ತಾನೆ. ಮುಂದೆ ಅವರ ಪರಿವಾರದವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಒಂದು ದಿನ ಇಂದ್ರದ್ಯುಮ್ನ ಆಸ್ಥಾನಕ್ಕೆ ಬಂದಂಥ ಒಬ್ಬ ಮಹರ್ಷಿಗಳು ಕಳಿಂಗ ರಾಜ್ಯದ ಒಂದು ಗುಹೆಯಲ್ಲಿ ಕೃಷ್ಣನ ನೈಜ ರೂಪವಾದಂಥ ನೀಲಮಾಧವ ಇದ್ದಾನೆ, ಅಲ್ಲಿ ಗುಪ್ತವಾಗಿ ಪೂಜೆಯನ್ನು ಮಾಡ್ತಿದ್ದಾರೆ, ಆದರೆ ಅದು ಎಲ್ಲಿದೆ ಅಂತ ಮಾತ್ರ ಗೊತ್ತಿಲ್ಲ, ಅದನ್ನು ಇಂದ್ರದ್ಯುಮ್ನ ನೀನು ಹುಡುಕಿಸ್ಬೇಕು ಅಂತ ಹೇಳ್ತಾರೆ. ಆಗ ಇಂದ್ರದ್ಯುಮ್ನಿಗೆ ನೀಲಮಾಧವನನ್ನು ನೋಡಲೇಬೇಕು ಅಂಥೇಳಿ ಆ ಒಂದು ಸುಳಿವು ಸಿಕ್ಕ ತಕ್ಷಣ ತನ್ನ ಆಸ್ಥಾನದಲ್ಲಿರುವಂಥ ಚತುರ ಬ್ರಾಹ್ಮಣನಾದಂಥ ವಿದ್ಯಾಪತಿಯನ್ನು ಆ ಒಂದು ನೀಲಮಾಧವನನ್ನು ಹುಡುಕ್ಲಿಕ್ಕೆ ಕಳಿಸ್ತಾನೆ. ಆಗ ಆ ಸ್ಥಳದಲ್ಲಿ ಕಳಿಂಗರು ರಾಜ್ಯವನ್ನು ಆಳ್ತಾ ಇರ್ತಾರೆ. ವಿದ್ಯಾಪತಿ ಕಳಿಂಗ ರಾಜ್ಯದಲ್ಲಿ ನಡಿಗೆ ಸಂಚರಿಸಿ ವಿಶ್ವವಾಸನನ್ನು ಹುಡುಕಿ ನೀಲಮಾಧವನ ನನಗೆ ತೋರಿಸು ಅಂತ ಕೇಳ್ತಾನೆ. ಆದರೆ ವಿಶ್ವವಾಸು ಅದಕ್ಕೆ ಒಪ್ಪೋದಿಲ್ಲ. ಯಾಕಂದರೆ ಏನಾದರೂ ಮಾಡಿ ಇದನ್ನು ನಾವು ತಿಳ್ಕೊಳ್ಳೇಬೇಕು ಅಂಥೇಳಿ ವಿದ್ಯಾಪತಿ ಹಠದಿಂದ ಅವದೇ ಒಂದು ಗ್ರಾಮದಲ್ಲಿ ಒಂದು ಠಿಕಾಣಿಯನ್ನು ಹೂಡ್ತಾನೆ. ನಂತರ ಅವನ ವಿಶ್ವಾಸಗಳಿಸ್ತಾನೆ. ಆತನ ಒಂದು ಮಗಳನ್ನೇ ಮದುವೆ ಮಾಡಿಕೊಂಡು ಆ ಮಗಳಿಗೆ ಆ ನೀಲಮಾಧವನ್ನು ತೋರಿಸಲಿಕ್ಕೆ ಹೇಳು ಅಂಥೇಳಿ ತಂದೆ ಮೇಲೆ ಹೇಳಿಕೊಡ್ತಾನೆ. ಆಗ ಮಾವನಾಗ್ಬಿಟ್ಟಿರ್ತಾನೆ. ಅಳಿಯನಿಗೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇರುವುದಿಲ್ಲ. ಹೀಗಾಗಿ ಆ ಒಂದು ಅಳಿಯನನ್ನು ಮಗಳನ್ನು ಕರೆದುಕೊಂಡು ನೀಲಮಾಧವನನ್ನು ತೋರಿಸ್ಲಿಕ್ಕೆ ಗುಹೆಗೆ ಕರ್ಕೊಂಡು ಹೋಗ್ತಾನೆ. ಹೋಗಬೇಕಾದ್ರೆ ವಿದ್ಯಾಪತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ನೀಲಮಾಧವನ ದರ್ಶನ ಮಾಡಿಸಲು ಕರೆದುಕೊಂಡು ಹೋಗ್ತಾನೆ. ಬುದ್ಧಿವಂತ ವಿದ್ಯಾಪತಿ ಏನು ಮಾಡಿರ್ತಾನೆ ಅಂದರೆ ಕೈಯಲ್ಲಿ ಸಾಸಿವೆಯನ್ನು ಇಟ್ಕೊಂಡು ಹೋಗಿರ್ತಾನೆ. ಅದನ್ನು ದಾರಿಯಲ್ಲೆಲ್ಲ ಚಲ್ತಾ ಹೋಗಿರ್ತಾನೆ. ಗುಹೆ ಹತ್ತಿರ ಬಂದ ತಕ್ಷಣ ವಿಶ್ವಾಸವನ ಕಣ್ಣಿನ ಬಟ್ಟೆಯನ್ನು ಬಿಸ್ತಾನೆ. ವಿದ್ಯಾಪತಿ ನೀಲಮಾಧವನನ್ನು ಕಣ್ತುಂಬ ನೋಡಿ ನಂತರ ಅದೆಂಥ ಅದ್ಭುತ ಒಂದು
ನೀಲಮಾಧವ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ರಾಜ ಹೇಳಿದ ಕೆಲಸವನ್ನು ನಾ ಮಾಡಿ ಮುಗಿಸಿದೆ ಅಂಥೇಳಿ ಸಂತೋಷದಿಂದ ಇಂದ್ರದ್ಯುಮ್ನ ರಾಜನಿಗೆ ಎಲ್ಲ ವಿಷಯವನ್ನು ಬಂದು ಹೇಳ್ತಾನೆ. ನಂತರ ನೀಲಮಾಧವನನ್ನು ನೋಡಲಿಕ್ಕೆ ರಾಜನನ್ನು ಕರೆದುಕೊಂಡು ಕಳಿಂಗ ರಾಜ್ಯಕ್ಕೆ ಬರ್ತಾನೆ. ಒಳಗೆ ಪ್ರವೇಶಿಸಿದಂಥ ಇಂದ್ರದ್ಯುಮ್ನನಿಗೆ ಅಲ್ಲಿ ನೀಲಮಾಧವನ ವಿಗ್ರಹ ಕಾಣುವುದೇ ಇಲ್ಲ. ಆಗ ರಾಜನಿಗೆ ಬಹಳನೇ ನೋವಾಗ್ತದ. ಆಗ ರಾಜನಿಗೆ ಬಹಳನೇ ಕೆಟ್ಟನಿಸಿ ನೀಲಮಾಧವನನ್ನು ನೋಡುವ ತನಕ ಒಂದು ಹನಿ ನೀರನ್ನು ಕುಡಿಯೋದಿಲ್ಲ, ಊಟವನ್ನು ಮಾಡುವುದಿಲ್ಲ ಅಂಥೇಳಿ ಉಪವಾಸ ವ್ರತವನ್ನು ಕೈಗೊಂಡು ಬಿಡ್ತಾನೆ. ತಪಸ್ಸಿನಲ್ಲಿ ನಿರತನಾದಂಥ ಒಂದು ಸಮಯದಲ್ಲಿ ಅವನು ಸುಪ್ತಾವಸ್ಥೆಗೆ ಹೋಗಿ ಸಾಕ್ಷಾತ್ ವಿಷ್ಣುವಿನ ದರ್ಶನವನ್ನು ಅಲ್ಲಿ ಕೊಡ್ತಾನೆ ಕೃಷ್ಣದೇವರು. ಆಗ ಅವನಿಗೆ ಪುರಿಯಲ್ಲಿ ಪುರಿಯ ಒಂದು ಸಮುದ್ರ ದಂಡೆ ಅದು, ಆ ಸಮುದ್ರದಲ್ಲಿ ಒಂದು ಮರದ ದಿಮ್ಮಿ ತೇಲಿ ಬರ್ತದೆ, ಅದರ ಜೊತೆ ಒಬ್ಬ ಶಿಲ್ಪಿ ಬರ್ತಾನೆ. ಆ ಶಿಲ್ಪಿ ಆ ರೂಪವನ್ನು ನೋಡಿದ್ದ, ಹೀಗಾಗಿ ಅವನ ಮೂಲಕ ನೀನು ವಿಗ್ರಹವನ್ನು ಮಾಡಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡು ನಿತ್ಯ ಅಂತ ಹೇಳಿ ಅವನಿಗೆ ಈ ರೀತಿ ಹೇಳಿ ಮತ್ತೆ ವಿಷ್ಣು ದೇವರು ಅಪ್ಪಣೆಯನ್ನು ಕೊಡ್ತಾರೆ. ಅದೇ ಪ್ರಕಾರವಾಗಿ ಸಮುದ್ರದಲ್ಲಿ ಒಂದು ಮರದ ದಿಮ್ಮಿ ತೇಲಿ ಬರ್ತದೆ, ಅದರ ಜೊತೆ ಒಬ್ಬ ಶಿಲ್ಪಿ ಕೂಡ ಬರ್ತಾನೆ. ಆ ಶಿಲ್ಪಿ ಆ ರೂಪವನ್ನು ನೋಡಿರ್ತಾನೆ. ಹೀಗಾಗಿ ಆ ಒಂದು ವಿಗ್ರಹವನ್ನು ನಾನೇ ರೆಡಿ ಮಾಡ್ತೀನಿ ಅಂತ ಹೇಳಿ, ಆದರೆ ಕೆಲವೊಂದು ಅವನು ಕಂಡೀಷನ್ ಹಾಕ್ತಾನೆ. 6 ತಿಂಗಳ ಕಾಲಾವಕಾಶ ನಂಗೆ ಬೇಕು ಈ ವಿಗ್ರಹವನ್ನು ತಯಾರು ಮಾಡಲಿಕ್ಕೆ. ನಾನು ಕೋಣಿಯಲ್ಲಿ ಈ ವಿಗ್ರಹಗಳನ್ನ ಕೆತ್ತತೇನೆ, ಅಲ್ಲಿವರೆಗೂ ನನಗೆ 6 ತಿಂಗಳಿಗಾಗುವಷ್ಟು ಸಾಮಗ್ರಿಗಳನ್ನ ಇಟ್ಕೊಂಡಿರ್ತೀನಿ, ನಾನು ಯಾವುದೇ ಕಾರಣಕ್ಕೂ ಬಾಗಿಲವನ್ನು ತೆಗೆಯುವುದಿಲ್ಲ ಅಂಥೇಳಿ ರಾಜನಿಗೆ ಹೇಳ್ತಾನೆ. ಅದಕ್ಕೆ ಒಪ್ಪಿದಂಥ ರಾಜ ಆ ಒಂದು ಶಿಲ್ಪಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನ ಒಂದು ಕೋಣೆಯಲ್ಲಿ ಇಟ್ಟು ಆ ರಾಜನಿಗೆ ಆ ಒಂದು ಕೆತ್ತಲಿಕ್ಕೆ ಅನುಕೂಲವಾಗುವಂತೆ ಮಾಡಿ ಬಾಗಿಲವನ್ನು ಹಾಕ್ಕೊಳ್ತಾರೆ. ಹೀಗೆ 4 ತಿಂಗಳು ಆಗ್ತಾ ಬರ್ತದೆ. ಬಂದಾಗ ಅಲ್ಲಿವರೆಗೂ ಅವನ ಸಪ್ಪಳಗಳು ಕೇಳ್ತಿರ್ತದೆ, ಅವನು ಕೆತ್ತನೆ ಮಾಡುವಂಥ ಸಪ್ಪಳ ಕೇಳ್ತಿರ್ತದೆ ಅಷ್ಟೆ. ಆದರೆ 4 ತಿಂಗಳ ಆದಮೇಲೆ ಸಪ್ಪಳ ಕೂಡ ಜಾಸ್ತಿ ಕೇಳೋದೇ ಇಲ್ಲ. ಆ ಕೋಣೆಯ ಹತ್ತಿರ ಏನೂ ಸಪ್ಪಳ ಬರುವುದಿಲ್ಲ ಅಂತಂದಾಗ ಆಗ ಅವನಿಗೆ ಅನ್ನಿಸ್ತದೆ, ಒಳಗಿದ್ದಂಥ ಶಿಲ್ಪಿ ಬದುಕಿದ್ದಾನೋ ಏನಾಗ್ಯದೋ ಅಂಥೇಳಿ ಚಿಂತೆ ಶುರು ಆಗ್ತದೆ. ಆಗ ರಾಜನಿಗೆ ಬೇರೆ ರಾಜಕಾರಣ ಇರೋದರಿಂದ ಅವನು ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿರ್ತದೆ, ಆ ರಾಜ್ಯಕ್ಕೆ ಹೋಗ್ಬಿಡ್ತಾನೆ. ಆದರೆ ರಾಣಿಗೆ ಕುತೂಹಲ ತಡಿಲಿಕ್ಕಾಗುವುದಿಲ್ಲ. ಎಷ್ಟೊತ್ತಾದರೂ ಈ ಒಂದು ಶಬ್ದನೇ ಇಲ್ಲ ಅಂದಮೇಲೆ ಒಳಗಿರುವಂಥ ಶಿಲ್ಪಿಗೆ ಏನೂ ಆಗ್ಯದ ಅಂಥೇಳಿ ಆ ಕುತೂಹಲದಿಂದ ಕೋಣೆಯ ಬಾಗಿಲವನ್ನು ತೆಗೆದುಬಿಡ್ತಾಳೆ. ಆದರೆ ಅಲ್ಲಿ ಶಿಲ್ಪಿ ಇರಲಿಲ್ಲ, ಮಾಯವಾಗಿಬಿಟ್ಟಿರ್ತಾನೆ. ದಿಮ್ಮಿಯಲ್ಲಿ ಕೆತ್ತಲಾದಂಥ ಅರ್ಧಂಬದ್ಧ ಆಕಾರದ ಗೊಂಬೆಗಳು ಮಾತ್ರ ಅಲ್ಲಿ ಇರ್ತದೆ. ರಾಜನಿಗೆ ಈ ವಿಷಯವನ್ನು ತಿಳಿದು ರಾಣಿಗೆ ಕೇಳ್ತಾನೆ, ಯಾಕೆ ಈ ರೀತಿ ಮಾಡಿದಿ ಅಂಥೇಳಿ. ಆಗ ಸಮಯಕ್ಕೆ ಬಂದಂಥ ನಾರದರು ಇದೆಲ್ಲವೂ ಭಗವಂತನ ದೈವ ಇಚ್ಛೆ ಅಂಥೇಳಿ, ಇದೇ ರೀತಿಯಾಗಿ ಪೂಜೆಯನ್ನು ಭಗವಂತ ನಿನ್ನ ಕೈಯಿಂದ ತೆಗೆದುಕೊಳ್ಬೇಕಾಗಿತ್ತು, ಅದಕ್ಕಾಗಿ ಈ ರೀತಿಯಾಗಿ ರೂಪದಲ್ಲೇ ಭಗವಂತನ ನಿನ್ನು ಸೇವೆ ಮಾಡು ಅಂತ ಹೇಳಿ ನಾರದರೇ ಮುಂದೆ ನಿಂತು ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿಸ್ತಾರೆ. ಅದಕ್ಕಾಗಿ ಈಗಲೂ ಕೂಡ 12 ವರ್ಷಕ್ಕೊಮ್ಮೆ ಮೂರ್ತಿಯನ್ನು ಬೇರೆ ಮಾಡ್ತಾರೆ, ಕಟ್ಟಿಗೆಯಿಂದಲೇ ಮಾಡ್ತಾರೆ. ಈ ಮೂರ್ತಿಗಳನ್ನು 12 ವರ್ಷಗಳ ನಂತರ ಸಮುದ್ರದಲ್ಲಿ ಬಿಟ್ಬಿಡ್ತಾರೆ, ಮತ್ತೆ ಹೊಸ ಕಟ್ಟಿಗೆಯಿಂದ ಮೂರ್ತಿಯನ್ನು ಮಾಡ್ತಾರೆ. ಅದಕ್ಕೂ ಬಹಳನೇ ನೇಮನಿತ್ಯ ಅವ. ಈಗಲೂ ನೋಡಲಿಕ್ಕೆ ಸಿಗುವಂಥ ಬಲರಾಮ, ಸುಭದ್ರ ಮತ್ತು ಕೃಷ್ಣನ ಮೂರ್ತಿಗಳು ಅತ್ಯಂತ ಸುಂದರವಾಗಿ ಕಾಣಿಸ್ತದೆ. ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ವರ್ಷಕ್ಕೊಮ್ಮೆ ಆಗುವ ರಥೋತ್ಸವ ನೋಡಲಿಕ್ಕೆ ಬಹಳನೇ ಚಂದ ಇರ್ತದಂತ. 3 ರಥಗಳನ್ನು ಬೇರೆ ಬೇರೆಯಾಗಿ ಮಾಡ್ತಾರೆ. ಆ ರಥದಲ್ಲಿ ಅಂದರೆ ವರ್ಷ ಹೊಸ ರಥಗಳನ್ನೇ ಮಾಡ್ತಾರೆ. ಈ ವರ್ಷ ಉಪಯೋಗಿಸಿದ ರಥವನ್ನು ಕಟ್ಟಿಗೆ ಕಡಿದು ಅಡುಗೆಗೆ ಉಪಯೋಗಿಸ್ಬಿಡ್ತಾರಂತೆ, ಮತ್ತು ಹೊಸ ಕಟ್ಟಿಗೆಯಿಂದ ಹೊಸ ರಥಗಳನ್ನು ಮಾಡ್ತಾರೆ. ಇಡೀ ಜಗನ್ನಾಥ ಪುರಿಯಲ್ಲಿ ಅಂದರೆ ಪುರಿ ನಗರದಲ್ಲ, ಆ ನಗರದಲ್ಲೆಲ್ಲ ಓಡಾಡ್ತಾರಂತೆ ಆ ರಥದಿಂದ. ಅಲ್ಲಿ ಅವರದೊಂದು ಮಾವಶಿ ಮನೆ ಅದ, ಕೃಷ್ಣನ ಒಂದು ಮಾವಶಿ ಮನೆ ಕೂಡ ನಮಗೆ ತೋರಿಸಿದ್ರು, ಬಹಳನೇ ಸುಂದರವಾಗ್ಯದ. ಈ ರೀತಿಯಾಗಿ ಈ ವಿಗ್ರಹಗಳ ವಿಶೇಷತೆ ಇಲ್ಲಿ ಬಹಳ ಅದ. ಯಾವಾಗ ಈ ಕಲಿಯುಗದ ಪೂರ್ಣ ಇದು ಕೃಷ್ಣನ ಅವತಾರ, ಇದೇ ರೀತಿಯಾಗಿ ಅಂದರೆ ಕೈ ಅರ್ಧಂಬರ್ಧ ಆದ ಕೈ, ಇದೇ ರೀತಿಯಾಗಿ ಕೃಷ್ಣನ ಪೂಜೆಯನ್ನು ತೆಗೆದುಕೊಳ್ತಾನೆ ಅಂಥೇಳಿ. ಪ್ರತಿಯೊಬ್ಬರು ಈ ಕಲಿಯುಗದ ಒಂದು ದೋಷವನ್ನು ಕಳ್ಕೊಳ್ಬೇಕು ಅಂತನ್ನೋದಾದರೆ ಈ ಒಂದು ಜಗನ್ನಾಥ ಪರಿಗೆ ಹೋಗಿ ಕೃಷ್ಣನಿಗೆ ಶರಣು ಹೋಗಬೇಕಂತೆ. ಕೃಷ್ಣ ಕಾಯ್ತಾನೆ ಅಂತ ಹೇಳಿ ಅದಕ್ಕಾಗಿ ಈ ಚಾರುಧಾಮದಲ್ಲಿ ಇದು ಮಹತ್ವವನ್ನು ಪಡೆದದ.
ಇಲ್ಲಿ ಹೋಗುವ ಬಗ್ಗೆ ಹೇಗೆ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ನೀವು ಫ್ಲೈಟ್ನಲ್ಲಿ ಹೋಗೋದಾದ್ರೆ ಬೆಂಗಳೂರಿನಿಂದಲೇ ಹೋಗ್ಬೇಕಾಗ್ತದೆ. ಬೆಂಗಳೂರು ಟು ಭುವನೇಶ್ವರ್ ಫ್ಲೈಟ್ನಲ್ಲಿ ಹೋದರೆ ಕೇವಲ ಎರಡು ತಾಸಿನಲ್ಲಿ ನೀವು ಭುವನೇಶ್ವರ್ನಲ್ಲಿ ಇರ್ತೀರಾ. ಭುವನೇಶ್ವರಕ್ಕೆ ಅತ್ಯಂತ ಹತ್ತಿರವಾಗಿರೋದು ಈ ಒಂದು ಜಗನ್ನಾಥ್ಪುರಿ. ಹಾಗೆ 9 ಗಂಟೆ ಫ್ಲೈಟ್ ನೀವು ಹತ್ತಿದ್ರೆ 11 ಗಂಟೆ ಅಂದರೆ ಕರೆಕ್ಟಾಗಿ ನೀವು ಭುವನೇಶ್ವರದಲ್ಲಿ ಇಳಿದಿರ್ತೀರಾ. ಫ್ಲೈಟಿಂದ ಹೋಗೋದು ಚಾರ್ಜ್ ಎಷ್ಟಾಗ್ತದೆ ಅಂದರೆ 4,300 ರೂಪಾಯಿ ಒಬ್ಬರಿಗೆ. ವಿಮಾನದಲ್ಲಿ ಹೋಗಬೇಕಾದ್ರೆ 4,300 ರೂಪಾಯಿ ಕೊಟ್ಟರೆ ನೀವು ಬೆಂಗಳೂರಿನಿಂದ ಭುವನೇಶ್ವರದಲ್ಲಿ ಆರಾಮಾಗಿ ಹೋಗಿ ಇಳಿಬೋದು. ಇನ್ನೂ ನೀವು ಟ್ರೈನಿಂದ ಹೋಗೋದಾದರೆ ಬೆಂಗಳೂರು, ಹುಬ್ಬಳ್ಳಿ, ಗದಗ್ ಎಲ್ಲ ಕಡೆಯಿಂದಲೂ ಭುವನೇಶ್ವರಕ್ಕೆ ಟ್ರೈನ್ ಅನುಕೂಲ ಭಾಳ ಅದ. ಅದು ಭಾಳನೇ ರೇಟ್ ನಿಮಗೆ ಕಡಿಮೆ ಆಗ್ತದೆ, ಆದರೆ ಬಹಳ ಹೊತ್ತು ಕೂಡಬೇಕಾಗ್ತದೆ ಅಷ್ಟೇ. ಅದನ್ನು ಬಿಟ್ಟರೆ ಟ್ರೈನ್ ಅನುಕೂಲ ಭಾಳ ಅದ. ನೀವು ಕೂಡ ಭುವನೇಶ್ವರಕ್ಕೆ ಹೋಗಿನೇ ಇಳ್ಕೊಳ್ಬೇಕು. ಟ್ರೈನಿಂದ ಹೋದರೂ ಕೂಡ ನಾವು ಭುವನೇಶ್ವರದಲ್ಲೇ ಇಳ್ಕೊಳ್ಬೇಕಾಗ್ತದೆ. ಭುವನೇಶ್ವರದಲ್ಲಿ ಇಳ್ಕೊಂಡು ಮೊದಲು ಇಲ್ಲಿ ಶಿವನ ದರ್ಶನವನ್ನು ಮಾಡಬೇಕು. ಯಾಕಂದರೆ ಪುರಾಣಗಳಲ್ಲಿ ಹೇಳ್ತಿದ್ದ ಹರಿಹರನಲ್ಲಿ ಭೇದವನ್ನು ಮಾಡಬಾರ್ದು ಅಂತೇಳಿ. ಅದಕ್ಕೆ ಭಗವಾನ್ ವಿಷ್ಣು ಎಲ್ಲೆಲ್ಲಿ ನೆಲೆಸ್ತಾನೋ ಅಲ್ಲೆಲ್ಲಿ ಶಿವನು ಅವನ ಸಮೀಪದಲ್ಲೇ ನೆಲೆಸ್ತಾನಂತ. ಅದಕ್ಕಾಗಿ ಬದ್ರಿನಾಥದ ಹತ್ರ ಕೇದಾರನಾಥ ಇವೆರಡು ಜೋಡಿ ಒಂದು ಯಾತ್ರಾ ಸ್ಥಳಗಳು. ರಾಮೇಶ್ವರ ರಾಮ ಸೇತು ಅಲ್ಲಿ ಕೂಡ ಶಿವನನ್ನು ಇರ್ತಾನೆ. ದ್ವಾರಕಾದಲ್ಲಿ ಕೃಷ್ಣನ ಜೊತೆಗೆ ಅಲ್ಲಿ ಶಿವ ಸೋಮನಾಥನಾಗಿ ಒಂದು ವಿಷ್ಣುವಿನ ಜೊತೆ ಇದ್ದಾನೆ. ಈ ಜಗನ್ನಾಥಪುರಿಯಲ್ಲಿ ಲಿಂಗರಾಜನಾಗಿ ಅಲ್ಲಿ ಇವನು ವಿಷ್ಣುವಿನೊಂದಿಗೆ ಇರ್ತಾನೆ. ಅದಕ್ಕಾಗಿ ಮೊದಲು ನಾವು ಭುವನೇಶ್ವರದ ಲಿಂಗರಾಜ ಟೆಂಪಲ್, ಇದು ಭುವನೇಶ್ವರದ ಲಿಂಗರಾಜ ಟೆಂಪಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೋಗಿ ಮೊದಲು ಶಿವನ ದರ್ಶನವನ್ನು ಮಾಡಿಕೊಂಡು ನಂತರ ಜಗನ್ನಾಥಪುರಿಗೆ ಹೋಗಬೇಕು. ವಿಶೇಷವಾಗಿ ಒಬ್ಬರದು ಅಡ್ರೆಸ್ ಫೋನ್ ನಂಬರ್ ಕೊಡ್ತೀನಿ. ನೀವು ಈ ಲಿಂಗರಾಜ ಟೆಂಪಲ್ಲಿಗೆ ಹೋದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಪೂಜೆ ಅಭಿಷೇಕ ಎಲ್ಲವನ್ನ ಮಾಡ್ತಾರೆ. ಭುವನೇಶ್ವರದ ಲಿಂಗರಾಜ ಟೆಂಪಲ್ನಲ್ಲಿ ಹೋಗಿ ಪ್ರಫುಲ್ ಪಾಂಡ ಅಂತ ನೀವು ಕೇಳಿದರೆ ಅವರು ನಿಮಗೆ ಮುಖ್ಯವಾಗಿ ಅಲ್ಲಿ ಒಂದು ಪೂಜಾರವರು. ಅವರು ನಿಮಗೆ ಎಲ್ಲ ಪೂಜೆಯನ್ನು ಮಾಡ್ತಾರೆ. ಬೇಕಾದವರು ಬೇಕಾಬಿಟ್ಟಿಯಾಗಿ ದುಡ್ಡನ್ನು ಕೇಳ್ತಾರೆ. ಅದಕ್ಕೆ ಯಾವತ್ತೂ ಯಾರ ಕೈಗೂ ದುಡ್ಡನ್ನು ಕೊಡ್ಲಿಕ್ಕೆ ಹೋಗಬೇಡ್ರಿ. ಅಲ್ಲಿ ಹೋಗಿ ನೀವು ಅಲ್ಲಿ ಒಳಗೆ ಹೋಗಿ ಲಿಂಗರಾಜ ಟೆಂಪಲ್ನಲ್ಲಿ ಪ್ರಫುಲ್ ಪಾಂಡ ಅವರೇ ಬೇಕು ಅಂತ ಕೇಳಿ ಅವ್ರ ಹತ್ರ ಹೋಗಿ ನೀವು ನಾವು ಕರ್ನಾಟಕದಿಂದ ಬಂದಿದ್ದೇವೆ ಈ ರೀತಿಯಾಗಿ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದರೆ ಸಾಕು, ನಿಮಗೆ ವಿಶೇಷವಾಗಿ ಲಿಂಗರಾಜ ಟೆಂಪಲ್ನಲ್ಲಿ ಅಭಿಷೇಕ ಎಲ್ಲ ಪೂಜೆಯನ್ನು ಅವರು ನಡೆಸ್ಕೊಡ್ತಾರೆ. ಭುವನೇಶ್ವರದಲ್ಲಿರುವಂಥ ಲಿಂಗರಾಜ ಟೆಂಪಲ್ಲಿಗೆ ಅಭಿಷೇಕವನ್ನು ಮಾಡಿಸಿದರೆ ಶಿವ ವಿಷ್ಣು ಇಬ್ಬರೂ ಇದ್ದಾರಲ್ಲಿ. ಶಿವ ಲಿಂಗ ರೂಪದಲ್ಲಿ ಇದ್ದರೆ ವಿಷ್ಣು ಸಾಲಿಗ್ರಾಮ ರೂಪದಲ್ಲಿದ್ದಾರೆ. ಹೀಗಾಗಿ ನಿಮ್ಮ ಅಭಿಷೇಕ ಶಿವ ವಿಷ್ಣು ಇಬ್ಬರಿಗೂ ಮುಡ್ತದೆ. ಅಲ್ಲೆಲ್ಲ ಒಂದು ಅಭಿಷೇಕದ ಸಾಮಗ್ರಿಗಳು ಹೊರಗಡೆ ಹಚ್ಚಿರ್ತಾರೆ, ಅಲ್ಲಿ ಎಲ್ಲ ನೀವು ಖರೀದಿಯನ್ನು ಮಾಡಬಹುದು. ಇನ್ನು ಭುವನೇಶ್ವರದಲ್ಲಿ ನಿಮಗೆ ಒಳ್ಳೆ ಹೋಟೆಲು ಅಂದರೆ ಪುಷ್ಪರಾಜ್ ಹೋಟೆಲ್ ಅಂತದ, ಅಲ್ಲಿ ಇಳ್ಕೋಬಹುದು. ಅಲ್ಲಿ ಕೂಡ ನಿಮಗೆ ಎಲ್ಲ ವ್ಯವಸ್ಥೆ ಅದ. ಆ ಹೋಟೆಲ್ ಎದುರಿಗೇ ಒಂದು ಪ್ಯೂರ್ ವೆಜಿಟೇರಿಯನ್ ಸೌತ್ ಇಂಡಿಯನ್ ಹೋಟೆಲ್ ಅದ. ಹೀಗಾಗಿ ದೋಸೆ ಇಡ್ಲಿ ನಮ್ಮ ಥರದ ಊಟ ಅಡುಗೆ ಎಲ್ಲ ಅಲ್ಲಿ ಸಿಗ್ತದ. ಭುವನೇಶ್ವರದಲ್ಲಿ ಈ ಪ್ಯೂರ್ ವೆಜಿಟೇರಿಯನ್ಗೆ ಯಾವುದೇ ತೊಂದರೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಎಲ್ಲವೂ ಒಳ್ಳೆ ಒಳ್ಳೆ ಹೋಟೆಲ್ಗಳಿಗೆ ಸಿಗ್ತದೆ. ದೋಸೆ ಇಡ್ಲಿ ವಡ ಅದು ಕೆಲವೊಂದು ಹೋಟೆಲ್ನಲ್ಲಿ ಮಾತ್ರ, ಇಲ್ಲಿ ಒಂದು ಸ್ವಾತಿ ಹೋಟೆಲ್ ಅದ, ಅಲ್ಲಿ ನಿಮಗೆಲ್ಲ ಸಿಗ್ತದೆ. ಚೈನೀಸ್ ಫುಡ್ ಅಂತೇಳಿ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಲಾರ್ದ ಅಡುಗೆ ಕೂಡ ನಿಮಗೆ ಸಿಗ್ತದೆ. ಇನ್ನು ಭುವನೇಶ್ವರದಲ್ಲಿ ಓಲಾ ಕಾರ್ ವ್ಯವಸ್ಥೆ ಭಾಳನೇ ಒಳ್ಳೆಯದದ. ನಾವು ಎಲ್ಲಿ ಹೋದರೂ ನಮಗೆ ಕಾರು ಅವೈಲೇಬಲ್ ಸಿಗ್ತದೆ. ಹೀಗಾಗಿ ನಾವು ಭುವನೇಶ್ವರದಲ್ಲೇ ಇದ್ದು ಎಲ್ಲಿ ಬೇಕಾದಲ್ಲಿ ಸುತ್ತಲೆಲ್ಲ ಓಡಾಡ್ಬೋದು. ಜಗನ್ನಾಥ್ಪುರಿಯಲ್ಲಿ ಉಳಿಯೋದಕ್ಕಿಂತ ಭುವನೇಶ್ವರದಲ್ಲಿ ಇಳ್ಕೊಳ್ಬೇಕು. ಅಲ್ಲಿ ಇಳ್ಕೊಂಡು ಎಲ್ಲ ಕಡೆ ಸುತ್ತಲೂ ನೀವು ಓಡಾಡ್ಬೋದು. ಓಲಾ ಕಾರ್ ವ್ಯವಸ್ಥೆ ಭಾಳನೇ ಒಳ್ಳೆಯದದ. ಭುವನೇಶ್ವರಕ್ಕೆ ಭಾಳನೇ ಹತ್ತಿರದಲ್ಲಿದೆ ಜಗನ್ನಾಥ್ಪುರಿ. ಹೀಗಾಗಿ ನೀವು ಭುವನೇಶ್ವರದಲ್ಲಿ ರೂಮ್ ಮಾಡಿ ಎಲ್ಲ ಕಡೆ ಇಲ್ಲೇ ನಿಮಗೆ ಮುಂದೆ ಹೋದರೆ ಕೊನಾರ್ಕ್ ಸಿಗ್ತದೆ. ಅಷ್ಟೇ ಅಲ್ಲ, ಎಲ್ಲ ಸುತ್ತಲೂ ಬೇಕಾದಷ್ಟು ನೋಡ್ಲಿಕ್ಕೆ ಸಿಗ್ತದೆ. ಭುವನೇಶ್ವರದೊಳಗೆ ವಸತಿ ಮಾಡಿ ನೀವು ಎಲ್ಲಿ ಬೇಕಾದಲ್ಲೂ ಓಡಾಡ್ಬೋದು. ಭುವನೇಶ್ವರದಲ್ಲಿ ಲಿಂಗರಾಜ ಟೆಂಪಲ್ ಅಲ್ಲದೆ ರಾಜಾರಾಣಿ ಟೆಂಪಲ್ಲು ಇನ್ನೂ ಅನೇಕ ಟೆಂಪಲ್ಗಳವ. ಅವನ್ನೆಲ್ಲವನ್ನು ನೀವು ಒಂದು 2-3 ದಿವಸ ನಿಂತರೆ ಆರಾಮಾಗಿ ನೋಡ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಒರಿಸ್ಸಾದ ಕಾಟನ್ ಸೀರೆ ಭಾಳನೇ ಚೆಂದ ಸಿಗ್ತದೆ. ಅದೊಂದು ಮಾರ್ಕೆಟೇ ಬೇರೆ ಅದ, ನಮಗೆ ಅಲ್ಲಿ ಹೋಗಲಿಕ್ಕೆ ಟೈಮ್ ಸಿಗಲಿಲ್ಲ. ಬಟ್ ನೀವು ಹೋದಾಗ ಅಲ್ಲಿ ಕಾಟನ್ ಸೀರೆ ಖಂಡಿತವಾಗಿ ತೆಗೆದುಕೊಂಡು ಬರ್ರಿ.
ಇನ್ನೂ ಇಲ್ಲಿ ನೋಡುವಂಥ ಬಹಳನೇ ಸ್ಥಳಗಳವ, ಅವನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.